ಸ್ವಜ್ಞಾನ ಈ ಪ್ರಪಂಚದ ಸಮಸ್ಯೆಗಳು ಎಷ್ಟು ಅಗಾಧ ಮತ್ತು ಜಟಿಲವಾಗಿವೆ ಎಂದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪರಿಹರಿಸಲು ಒಬ್ಬ ವ್ಯಕ್ತಿ ಬಹಳ ಸರಳವಾದ ಮತ್ತು ನೇರವಾದ ಮಾರ್ಗಗಳನ್ನು ಅವಲಂಬಿಸಬೇಕು ಸರಳವಾಗಿ ನೇರವಾಗಿ ಎದುರಿಸುವುದು ಬಾಹ್ಯ ಸಂದರ್ಭಗಳ ಮೇಲಾಗಲಿ ವಿಶಿಷ್ಟ ಪೂರ್ವಾಭಿಪ್ರಾಯಗಳ ಮೇಲಾಗಲಿ ಅಥವಾ ಮನೋವೃತ್ತಿಗಳ ಮೇಲಾಗಲಿ ಅವಲಂಬಿತವಾಗಿಲ್ಲ ನಾನು ಹಿಂದೆಯೇ ಹೇಳಿದಂತೆ ಸಮ್ಮೇಳನಗಳು ವಿವಿಧ ಯೋಜನೆಗಳು ಅಥವಾ ಹಳೆಯ ಮುಖಂಡರಿಗೆ ಬದಲಾಗಿ ಹೊಸ ಮುಖಂಡರನ್ನು ಆಯ್ಕೆ ಮಾಡುವುದು ಇತ್ಯಾದಿ ವಿಧಾನಗಳಿಂದಲೂ ಸಹ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ ಯಾರು ಈ ಸಮಸ್ಯೆಯನ್ನು ಉತ್ಪತ್ತಿ ಮಾಡಿದ್ದಾರೆಯೋ ಯಾರು ಮನುಷ್ಯರಲ್ಲಿ ಪರಸ್ಪರ ಅಗಾಧವಾದ ತಪ್ಪು ಭಾವನೆಗಳನ್ನು ಸೃಷ್ಟಿ ಮಾಡಿ ಇಷ್ಟೊಂದು ತೊಂದರೆ ಮತ್ತು ದ್ವೇಷಕ್ಕೆ ಕಾರಣರಾಗಿದ್ದಾರೆಯೋ ಅವರಲ್ಲಿಯೇ ಈ ಸಮಸ್ಯೆಗೆ ಪರಿಹಾರ ಅಡಗಿದೆ ಎಂಬುದು ಸ್ಪಷ್ಟವಾಗಿದೆ ವ್ಯಕ್ತಿ ಎಂದರೆ ನಾನು ಮತ್ತು ನೀವು ಈ ಸಮಸ್ಯೆಗಳನ್ನು ಸೃಷ್ಟಿಸಿ ಇಷ್ಟೊಂದು ಹಾನಿಗೆ ಕಾರಣವರಾಗಿದ್ದೇವೆಯೇ ಹೊರತು ಪ್ರಪಂಚವಲ್ಲ ಪ್ರಪಂಚವೆಂದರೆ ನೀವು ಮತ್ತೊಬ್ಬ ವ್ಯಕ್ತಿಯೊಡನೆ ಹೊಂದಿರುವ ಸಂಬಂಧ ಪ್ರಪಂಚ ನನ್ನನ್ನು ಮತ್ತು ನಿಮ್ಮನ್ನು ಬಿಟ್ಟು ಯಾವುದೋ ಪ್ರತ್ಯೇಕವಾದುದಲ್ಲ ಪ್ರಪಂಚ ಸಮಾಜ ಎಂಬುದು ನಾವು ಪರಸ್ಪರ ಏರ್ಪಡಿಸಿಕೊಂಡಿರುವ ಅಥವಾ ಏರ್ಪಡಿಸಿಕೊಳ್ಳಬೇಕೆಂದು ಉದ್ದೇಶಿಸಿರುವ ಸಂಬಂಧ ಆದ್ದರಿಂದ ಸಮಸ್ಯೆಯಾಗಿರುವುದು ನಾನೂ ಮತ್ತು ನೀವೇ ಹೊರತು ಪ್ರಪಂಚವಲ್ಲ ಏಕೆಂದರೆ ಪ್ರಪಂಚವೆಂಬುದು ನಮ್ಮದೇ ಒಂದು ಪ್ರಕ್ಷೇಪಣೆ ಆದ್ದರಿಂದ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಪಂಚವೆಂಬುದು ನಮ್ಮಿಂದ ಪ್ರತ್ಯೇಕವಾದುದಲ್ಲ ನಾವೇ ಪ್ರಪಂಚ ಮತ್ತು ನಮ್ಮ ಸಮಸ್ಯೆಗಳೇ ಪ್ರಪಂಚದ ಸಮಸ್ಯೆಗಳು ಇದನ್ನು ಎಷ್ಟು ಸಲ ಪುನರುಚ್ಚರಿಸಿದರೂ ಸಾಲದು ಏಕೆಂದರೆ ನಾವು ನಮ್ಮ ಆಲೋಚನೆಯಲ್ಲಿ ಎಷ್ಟು ತಾಮಸಿಗಳಾಗಿದ್ದೇವೆ ಎಂದರೆ ಪ್ರಪಂಚದ ಸಮಸ್ಯೆಗಳು ನಮಗೆ ಸೇರುದುವಲ್ಲ ಎಂದು ಭಾವಿಸುತ್ತೇವೆ ಅಲ್ಲದೆ ಆ ಸಮಸ್ಯೆಗಳನ್ನು ನಮಗಾಗಿ ವಿಶ್ವಸಂಸ್ಥೆ ಪರಿಹರಿಸಬೇಕು ಅಥವಾ ಹಳೆಯ ಮುಖಂಡರಿಗೆ ಬದಲಾಗಿ ಹೊಸ ಮುಖಂಡರನ್ನು ತರುವುದರ ಮೂಲಕ ಪರಿಹರಿಸಬೇಕು ಎಂದು ನಾವು ಯೋಚಿಸುತ್ತೇವೆ ಈ ರೀತಿ ಯೋಚನೆ ಮಾಡುವುದು ಬಹಳ ಮಂದವಾದ ಮನೋಪ್ರವೃತ್ತಿ ಏಕೆಂದರೆ ಈ ಪ್ರಪಂಚದಲ್ಲಿರುವ ಭಯಂಕರವಾದ ಯಾತನೆ ಮತ್ತು ಗೊಂದಲಗಳಿಗೆ ಹಾಗೂ ಯಾವಾಗ ಬೇಕಾದರೂ ಸಂಭವಿಸಬಹುದಾದ ಯುದ್ಧಕ್ಕೆ ನಾವೇ ಹೊಣೆಗಾರರು ಪ್ರಪಂಚವನ್ನು ಪರಿವರ್ತಿಸಬೇಕಾದರೆ ಮೊದಲು ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಲು ಪ್ರಾರಂಭಿಸಬೇಕು ಈ ರೀತಿ ಪ್ರಾರಂಭ ಮಾಡುವುದರಲ್ಲಿ ನಮ್ಮ ಉದ್ದೇಶ ಏನೆಂಬುದು ಮುಖ್ಯವಾಗುತ್ತದೆ ನಮ್ಮನ್ನು ನಾವು ಅರಿತುಕೊಳ್ಳುವುದು ನಮ್ಮ ಉದ್ದೇಶವಾಗಿರಬೇಕು ಬೇರೆಯವರು ನಮ್ಮನ್ನು ತಮ್ಮನ್ನು ತಾವು ಪರಿವರ್ತಿಸಿಕೊಳ್ಳಲಿ ಎಂದು ಅದನ್ನು ಇತರರಿಗೆ ಬಿಟ್ಟು ಬಿಡುವುದಲ್ಲ ಅಥವಾ ಎಡ ಅಥವಾ ಬಲಪಂಥದ ಕ್ರಾಂತಿಯ ಮೂಲಕ ಅಲ್ಪಸ್ವಲ್ಪ ಮಾರ್ಪಾಟನ್ನು ತರುವುದಲ್ಲ ಇದು ನಮ್ಮ ಹೊಣೆಗಾರಿಕೆ ಎಂದರೆ ನನ್ನ ಮತ್ತು ನಿಮ್ಮ ಹೊಣೆಗಾರಿಕೆ ಎಂಬುದನ್ನು ಅರಿತುಕೊಳ್ಳುವುದು ಮುಖ್ಯ ಏಕೆಂದರೆ ನಮ್ಮ ಜೀವನಕ್ಕೆ ಸಂಬಂಧಿಸಿದ ನಮ್ಮ ಸುತ್ತಲಿನ ಪ್ರಪಂಚ ಎಷ್ಟೇ ಕಿರಿದಾಗಿದ್ದರೂ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಬಲ್ಲವರಾದರೆ ನಮ್ಮ ದೈವನ್ ದೈನಂದಿನ ಜೀವನದಲ್ಲಿ ಅಮೂಲೋಗ್ರವಾಗಿ ಭಿನ್ನವಾದ ದೃಷ್ಟಿಕೋನವನ್ನು ತರಬಲ್ಲವರಾದರೆ ಆಗ ಪ್ರಾಯಶಃ ಈ ವಿಶಾಲವಾದ ಪ್ರಪಂಚದ ಮೇಲೆ ಎಂದರೆ ಉಳಿದವರೊಡನೆ ನಾವು ಹೊಂದಿರುವ ಸಂಬಂಧದ ಮೇಲೆ ಪರಿಣಾಮವನ್ನು ಬೀರಲು ನಮಗೆ ಸಾಧ್ಯವಾಗಬಹುದು ನಾನು ಮೊದಲೇ ಹೇಳಿದಂತೆ ನಮ್ಮನ್ನು ನಾವು ಕಂಡುಕೊಳ್ಳುವ ಪ್ರಕ್ರಿಯೆಯನ್ನು ಪ್ರಯತ್ನಪಟ್ಟು ಕಂಡುಹಿಡಿಯಲು ನಾವು ಹೊರಟಿದ್ದೇವೆ ಇದು ನಮ್ಮನ್ನು ಇತರರಿಂದ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲ ಪ್ರಪಂಚದಿಂದ ವಿರಮಿಸುವುದೂ ಅಲ್ಲ ಏಕೆಂದರೆ ಇತರರನ್ನು ಬಿಟ್ಟು ನೀವು ಜೀವಿಸಲು ಸಾಧ್ಯವಿಲ್ಲ ಬದುಕಿರಬೇಕಾದರೆ ಇತರರೊಡನೆ ಸಂಬಂಧ ಇದ್ದೇ ಇರುತ್ತದೆ ಪ್ರತ್ಯೇಕವಾಗಿ ಒಬ್ಬರೇ ಜೀವಿಸಿರುತ್ತೇವೆ ಎಂಬುದು ಸಾಧ್ಯವಿಲ್ಲ ಸರಿಯಾದ ಸಂಬಂಧವಿಲ್ಲದಿರುವುದೇ ಘರ್ಷಣೆಗೆ ಯಾತನೆಗೆ ಮತ್ತು ಹೋರಾಟಗಳಿಗೆ ಕಾರಣ ನಮ್ಮ ಪ್ರಪಂಚ ಎಷ್ಟೇ ಚಿಕ್ಕದಾಗಿರಲಿ ಆ ಕಿರಿದಾದ ಪ್ರಪಂಚದಲ್ಲಿ ನಮ್ಮ ಸಂಬಂಧಗಳನ್ನು ನಾವು ಪರಿವರ್ತಿಸಿಕೊಳ್ಳಲು ಸಾಧ್ಯವಾದರೆ ಅದು ಸದಾ ಬಹಿರ್ಮುಖವಾಗಿ ಪ್ರವಹಿಸುತ್ತಿರುವ ಒಂದು ಅಲಿಯಂತೆ ವರ್ತಿಸುತ್ತದೆ ನಮ್ಮ ಪ್ರಪಂಚ ಎಷ್ಟೇ ಕಿರಿದಾಗಿದ್ದರೂ ಸಹ ಅದೇ ನಮ್ಮ ಸಂಬಂಧ ಎಂಬ ಅಂಶವನ್ನು ನಾವು ಗಮನಿಸುವುದು ಮುಖ್ಯವೆಂದು ನಾನು ಭಾವಿಸುತ್ತೇನೆ ಅಲ್ಲಿ ಪರಿವರ್ತನೆಯನ್ನು ತರಲು ನಮಗೆ ಸಾಧ್ಯವಾದರೆ ಬರಿಯ ಮೇಲ್ಪದರದಲ್ಲ ಆದರೆ ನಿಜವಾಗಿಯೂ ಒಂದು ಅಮೂಲಾಗ್ರ ಪರಿವರ್ತನೆಯನ್ನು ತರಲು ಸಾಧ್ಯವಾದರೆ ಆಗ ನಾವು ಪ್ರಪಂಚವನ್ನು ಕ್ರಿಯಾತ್ಮಕವಾಗಿ ಪರಿವರ್ತಿಸಲು ಆರಂಭಿಸುತ್ತೇವೆ ನಿಜವಾದ ಕ್ರಾಂತಿ ಎಡ ಅಥವಾ ಬಲಪಂಥದ ಯಾವುದೇ ನಿರ್ದಿಷ್ಟ ನಮೂನೆಗನುಗುಣವಾಗಿರುವುದಿಲ್ಲ ಇದು ಮೌಲ್ಯಗಳ ಕ್ರಾಂತಿಯಾಗಿರುತ್ತದೆ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಮೌಲ್ಯಗಳಿಂದ ಇಂದ್ರಿಯಗಳಿಗೆ ಸಂಬಂಧಪಡದ ಮೌಲ್ಯಗಳಿಗೆ ಕ್ರಾಂತಿ ಕರೆದೊಯ್ಯಬೇಕು ಈ ಮೌಲ್ಯಗಳು ಸನ್ನಿವೇಶದ ಪ್ರಭಾವಗಳಿಂದ ಸೃಷ್ಟಿಯಾಗಿರಬಾರದು ಅಮೂಲಾಗ ಕ್ರಾಂತಿ ಅಥವಾ ಪರಿವರ್ತನೆ ಅಥವಾ ಪುನರುತ್ಥಾನವನ್ನು ತರಬಲ್ಲ ನಿಜವಾದ ಮೌಲ್ಯಗಳನ್ನು ಕಂಡುಹಿಡಿಯಬೇಕಾದರೆ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಳ್ಳುವುದು ಬಹಳ ಅಗತ್ಯ ಸ್ವಜ್ಞಾನ ಅಥವಾ ತನ್ನನ್ನು ತಾನು ಅರಿತುಕೊಳ್ಳುವುದು ಜ್ಞಾನದ ಪ್ರಾರಂಭ ಆದ್ದರಿಂದ ಅದು ಪರಿವರ್ತನೆಯ ಅಥವಾ ಪುನರುತ್ಥಾನದ ಪ್ರಾರಂಭ ತನ್ನನ್ನು ತಾನು ಅರಿಯಬೇಕಾದರೆ ಹಾಗೆ ಅರಿತುಕೊಳ್ಳಬೇಕೆಂಬ ಆಶಯವಿರಬೇಕು ಇಲ್ಲಿಯೇ ಇರುವುದು ನಮ್ಮ ಕಷ್ಟ ನಮ್ಮಲ್ಲನೇಕರು ಅತೃಪ್ತರಾಗಿದ್ದರೂ ತತ್ತಕ್ಷಣವೇ ಬದಲಾವಣೆಯನ್ನು ತರಬೇಕೆಂದು ನಾವು ಅಪೇಕ್ಷಿಸುತ್ತೇವೆ ಕೇವಲ ಒಂದು ನಿರ್ದಿಷ್ಟ ಫಲಿತಾಂಶವನ್ನು ಸಾಧಿಸುವುದರಲ್ಲಿಯೇ ನಮ್ಮ ಅತೃಪ್ತಿಯ ಶಕ್ತಿ ಹರಿದು ಹೋಗುತ್ತಿದೆ ನಾವು ಅತೃಪ್ತರಾಗಿರುವುದರಿಂದ ಬೇರೊಂದು ಜೀವನ ಹೊತ್ತಿಗಾಗಿ ಹುಡುಕಾಡುತ್ತೇವೆ ಅಥವಾ ಸುಮ್ಮನೆ ಸನ್ನಿವೇಶಕ್ಕೆ ಬಲಿಯಾಗುತ್ತೇವೆ ಅತೃಪ್ತಿ ನಮ್ಮನ್ನು ಜ್ವಲಿಸದಂತೆ ಮಾಡಬೇಕು ಬದುಕನ್ನು ಮತ್ತು ಜೀವನದ ಸಮಗ್ರ ಪ್ರಕ್ರಿಯೆಯನ್ನು ಪ್ರಶ್ನಿಸುವಂತೆ ಮಾಡಬೇಕು ಅದಕ್ಕೆ ಬದಲಾಗಿ ಅತೃಪ್ತಿಯನ್ನು ಒಂದು ಕಾಲುವೆಯಲ್ಲಿ ಹರಿಯಲು ಬಿಡುವುದರಿಂದ ನಾವು ಮಧ್ಯಮ ಹಂತದ ವ್ಯಕ್ತಿಗಳಾಗುತ್ತೇವೆ ಮುನ್ನುಗ್ಗುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಜೀವನದ ಸಮಗ್ರ ಅರ್ಥವನ್ನು ಕಡಿ ಕಂಡುಹಿಡಿಯಬೇಕೆಂಬ ಇಚ್ಛೆಯ ತೀವ್ರತೆಯನ್ನು ಕಳೆದುಕೊಳ್ಳುತ್ತೇವೆ ಆದ್ದರಿಂದ ಈ ವಿಷಯಗಳನ್ನು ನಾವೇ ಕಂಡುಹಿಡಿಯಬೇಕಾದದ್ದು ಮುಖ್ಯ ಏಕೆಂದರೆ ಸ್ವಜ್ಞಾನವನ್ನು ಬೇರೊಬ್ಬರು ನಮಗೆ ಕೊಡಲು ಸಾಧ್ಯವಿಲ್ಲ ಸ್ವಜ್ಞಾನವನ್ನು ಬೇರೊಬ್ಬರು ನಮಗೆ ಕೊಡಲು ಸಾಧ್ಯವಿಲ್ಲ ಇದನ್ನು ಯಾವ ಪುಸ್ತಕದ ಮೂಲಕವೂ ಪಡೆಯಲು ಸಾಧ್ಯವಿಲ್ಲ ನಾವೇ ಕಂಡುಹಿಡಿಯಬೇಕು ಹಾಗೆ ಕಂಡುಹಿಡಿಯಬೇಕಾದರೆ ಪ್ರಬಲವಾದ ಆಶಯ ಅನ್ವೇಷಣೆ ಮತ್ತು ಆಳವಾದ ವಿಚಾರ ಇರಲೇಬೇಕು ಕಂಡುಹಿಡಿಯಬೇಕು ಮತ್ತು ಆಳವಾಗಿ ವಿಚಾರ ಮಾಡಬೇಕು ಎಂಬ ಆಶಯ ಬಲಹೀನವಾಗಿದ್ದರೆ ಅಥವಾ ಇಲ್ಲದೆಯೇ ಹೋದರೆ ಆಗ ತನ್ನ ಬಗ್ಗೆ ತಾನು ಅರಿತುಕೊಳ್ಳಬೇಕೆಂಬ ಹೇಳಿಕೆಯಿಂದಾಗಲಿ ಅಥವಾ ಹಾರೈಕೆಯಿಂದಾಗಲಿ ಹೆಚ್ಚು ಪ್ರಯೋಜನವಾಗುವುದಿಲ್ಲ ಹೀಗೆ ಪ್ರಪಂಚದ ಪರಿವರ್ತನೆ ತನ್ನ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ ಏಕೆಂದರೆ ತಾನು ಎಂಬುದು ಮಾನವ ಜೀವನದ ಸಮಗ್ರ ಪ್ರಕ್ರಿಯೆಯ ಉತ್ಪನ್ನ ಮತ್ತು ಒಂದು ಭಾಗ ವ್ಯಕ್ತಿ ತನ್ನನ್ನು ತಾನು ಪರಿವರ್ತಿಸಿಕೊಳ್ಳಬೇಕಾದರೆ ಸ್ವಜ್ಞಾನ ಅಗತ್ಯ ನೀವು ಹೇಗಿದ್ದೀರಿ ಎಂಬುದರ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದರೆ ಸರಿಯಾದ ಆಲೋಚನೆಗೆ ಆಧಾರವಾಗಿರುವುದಿಲ್ಲ ನಿಮ್ಮನ್ನು ನೀವು ಅರಿಯದೆಯೇ ಪರಿವರ್ತನೆ ಉಂಟಾಗಲು ಸಾಧ್ಯವಿಲ್ಲ ವ್ಯಕ್ತಿ ತನ್ನನ್ನು ತಾನು ಇರುವಂತೆ ಅರಿತುಕೊಳ್ಳಬೇಕು ತಾನು ಹೇಗೆ ಇರಬೇಕೆಂದು ಬಯಸುತ್ತಾನೆಯೋ ಅದರಂತಲ್ಲ ತಾನು ಹೇಗೆ ಇರಬೇಕೆಂದು ಅವನು ಬಯಸುತ್ತಾನೆಯೋ ಅದು ಕೇವಲ ಒಂದು ಆದರ್ಶ ಆದ್ದರಿಂದ ಅದು ಕಾಲ್ಪನಿಕ ಮತ್ತು ವಾಸ್ತವಿಕ ಯಾವುದು ವಾಸ್ತವವಾಗಿ ಇದೆಯೋ ಅದನ್ನು ಮಾತ್ರವೇ ಪರಿವರ್ತಿಸಲು ಸಾಧ್ಯ ನೀವು ಏನಾಗಬೇಕೆಂದು ಬಯಸುತ್ತೀರೋ ಅದನ್ನು ಪರಿವರ್ತಿಸಲು ಸಾಧ್ಯವಿಲ್ಲ ತನ್ನನ್ನು ತಾನು ಇರುವಂತೆಯೇ ಅರಿತುಕೊಳ್ಳಬೇಕಾದರೆ ಮನಸ್ಸು ಅಸಾಧಾರಣವಾಗಿ ಚುರುಕಾಗಿರಬೇಕು ಏಕೆಂದರೆ ವಾಸ್ತವವಾಗಿ ಯಾವುದು ಇದೆಯೋ ಅದು ಸದಾ ಪರಿವರ್ತನೆ ಮತ್ತು ಬದಲಾವಣೆಯನ್ನು ಹೊಂದುತ್ತಿರುತ್ತದೆ ಅದನ್ನು ವೇಗವಾಗಿ ಹಿಂಬಾಲಿಸಬೇಕಾದರೆ ಮನಸ್ಸು ಯಾವುದೇ ವಿಶಿಷ್ಟ ಸಿದ್ಧಾಂತ ಅಥವಾ ನಂಬಿಕೆಗೆ ಅಥವಾ ವಿಶಿಷ್ಟ ಕಾರ್ಯವಿಧಾನಕ್ಕೆ ಕಟ್ಟಿಹಾಕಿರಕೂಡದು ಅದನ್ನು ಒಂದು ಗೂಟಕ್ಕೆ ಕಟ್ಟಿಹಾಕಿದ್ದರೆ ಅದಕ್ಕೆ ಯಾವುದನ್ನೂ ಹಿಂಬಾಲಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮನ್ನು ನೀವು ತಿಳಿದುಕೊಳ್ಳಬೇಕಾಗಿದ್ದರೆ ಮನಸ್ಸು ಎಚ್ಚರದಿಂದ ಕೂಡಿರಬೇಕು ಮತ್ತು ಚುರುಕಾಗಿರಬೇಕು ಇಂತಹ ಮನಸ್ಸು ಎಲ್ಲ ನಂಬಿಕೆಗಳಿಂದಲೂ ಮತ್ತು ಆದರ್ಶ ರೂಪಗಳಿಂದಲೂ ಬಿಡುಗಡೆ ಹೊಂದಿರಬೇಕು ಏಕೆಂದರೆ ನಂಬಿಕೆಗಳು ಮತ್ತು ಆದರ್ಶಗಳು ನಿಮಗೆ ಒಂದು ವರ್ಣವನ್ನು ಕೊಡುವುದರಿಂದ ನಿಜವಾದ ಗ್ರಹಿಕೆ ತಿರುಚಲ್ಪಡುತ್ತದೆ ನಿಮ್ಮನ್ನು ನೀವು ಇರುವಂತೆ ಅರಿಯಲು ಅಪೇಕ್ಷಿಸಿದ ಪಕ್ಷದಲ್ಲಿ ನೀವು ಇಲ್ಲದಿರುವ ರೀತಿಯಲ್ಲಿ ನಿಮ್ಮನ್ನು ನೀವು ಊಹಿಸಿಕೊಳ್ಳಬಾರದು ಅದರಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಳಬಾರದು ನಾನು ಅತ್ಯಾಶೆಯಿಂದ ಕೂಡಿದ್ದರೆ ಅಸೂಯಪರನಾದರೆ ಹಿಂಸಾ ಪ್ರವೃತ್ತಿಯುಳ್ಳವನಾದರೆ ಅಹಿಂಸೆಯ ಅಥವಾ ಅಪರಿಗ್ರಹದ ಕೇವಲ ಆದರ್ಶವನ್ನು ಇಟ್ಟುಕೊಳ್ಳುವುದರಿಂದ ಏನೂ ಪ್ರಯೋಜನವಾಗುವುದಿಲ್ಲ ಆದರೆ ತಾನು ಅತ್ಯಾಶೆಯುಳ್ಳವನು ಅಥವಾ ಹಿಂಸಾ ಪ್ರವೃತ್ತಿಯುಳ್ಳವನು ಎಂಬುದನ್ನು ತಿಳು ತಿಳಿದುಕೊಳ್ಳಬೇಕಾದರೆ ಅದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳಬೇಕಾದರೆ ಅಸಾಧಾರಣವಾದ ಗ್ರಹಿಕೆ ಅಗತ್ಯ ಅದಕ್ಕೆ ಪ್ರಾಮಾಣಿಕತೆ ಬೇಕು ಸ್ಪಷ್ಟವಾಗಿ ಆಲೋಚನಾ ಆಲೋಚನೆ ಮಾಡುವ ಶಕ್ತಿ ಬೇಕು ವಾಸ್ತವಿಕ ವಾಸ್ತವಿಕತೆಯಿಂದ ದೂರವಿರುವ ಒಂದು ಆದರ್ಶವನ್ನು ಬೆಂಬತ್ತಿ ಹೋಗುವುದು ಬರಿಯ ಪಲಾಯನ ಈ ರೀತಿ ಪಲಾಯನ ಮಾಡಿದರೆ ನೀವು ಹೇಗೆ ಇರುವರಿ ಎಂಬುದನ್ನು ಕಂಡುಹಿಡಿಯಲು ಮತ್ತು ಅದರ ಬಗ್ಗೆ ನೇರವಾಗಿ ಕ್ರಿಯಾಶೀಲರಾಗಲು ಅಡ್ಡಿಯಾಗುತ್ತದೆ ನೀವು ವಾಸ್ತವವಾಗಿ ಹೇಗಿದ್ದೀರೋ ಅದನ್ನು ಅರಿತುಕೊಳ್ಳುವುದು ನೀವು ಕುರಿಪಿಗಳಾಗಿರಬಹುದು ಅಥವಾ ಸುಂದರವಾಗಿರಬಹುದು ಕೆಟ್ಟವರಾಗಿರಬಹುದು ಅಥವಾ ಕುಚೇಷ್ಟೆಯವರಾಗಿರಬಹುದು ಯಾವ ವಿಕಾರವೂ ಇಲ್ಲದೆ ನಿಮ್ಮನ್ನು ನೀವು ಇರುವಂತೆ ಅರಿತುಕೊಳ್ಳುವುದು ಸದ್ಗುಣದ ಪ್ರಾರಂಭ ಸದ್ಗುಣ ಅಗತ್ಯ ಏಕೆಂದರೆ ಅದು ಬಿಡುಗಡೆಯನ್ನು ಕೊಡುತ್ತದೆ ಸದ್ಗುಣದಲ್ಲಿ ಮಾತ್ರ ನೀವು ಕಂಡುಹಿಡಿಯಲು ಸಾಧ್ಯ ಬದುಕಲು ಸಾಧ್ಯ ಸದ್ಗುಣವನ್ನು ಬೆಳೆಸಿಕೊಳ್ಳುವುದರಲ್ಲ ಸದ್ಗುಣವನ್ನು ಬೆಳೆಸಿಕೊಳ್ಳುವುದರಿಂದ ಕೇವಲ ಗೌರವ ಲಭಿಸುತ್ತದೆಯೇ ಹೊರತು ಅರಿವು ಮತ್ತು ಬಿಡುಗಡೆಗಳು ಲಭಿಸುವುದಿಲ್ಲ ಸ್ವಾಭಾವಿಕವಾಗಿ ಸದ್ಗುಣಿಯಾಗಿರುವುದಕ್ಕೂ ಪ್ರಯತ್ನಪೂರ್ವಕವಾಗಿ ಸದ್ಗುಣಿಯಾಗಿರುವುದಕ್ಕೂ ವ್ಯತ್ಯಾಸವಿದೆ ವಾಸ್ತವವಾಗಿ ಏನಿದೆಯೋ ಅದನ್ನು ಅರಿತುಕೊಳ್ಳುವುದರ ಮೂಲಕ ಒಬ್ಬ ವ್ಯಕ್ತಿ ಸದ್ಗುಣಿಯಾಗುತ್ತಾನೆ ಮುಂದೆ ಸದ್ಗುಣಿಯಾಗುತ್ತೇನೆ ಎಂಬುದು ಮುಂದೂಡಿಕೆಯಾಗುತ್ತದೆ ವಾಸ್ತವವಾಗಿ ಏನಿದೆಯೋ ಅದನ್ನು ನೀವು ಏನಾಗಬೇಕೆಂದು ಬಯಸುವಿರೋ ಅದರಿಂದ ಮುಚ್ಚಿದಂತಾಗುತ್ತದೆ ಆದ್ದರಿಂದ ನಾನು ಮುಂದೆ ಸದ್ಗುಣಿಯಾಗುತ್ತೇನೆ ಎಂದು ಹೇಳಿದಾಗ ವಾಸ್ತವವಾಗಿ ಏನಿದೆಯೋ ಅದರ ಬಗ್ಗೆ ನೇರವಾಗಿ ಕ್ರಿಯಾಶೀಲರಾಗುವುದರಿಂದ ತಪ್ಪಿಸಿಕೊಳ್ಳುತ್ತಿದ್ದೀರಿ ಒಂದು ಆದರ್ಶವನ್ನು ಬೆಳೆಸಿಕೊಳ್ಳುವುದರ ಮೂಲಕ ವಾಸ್ತವಿಕತೆಯಿಂದ ತಪ್ಪಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಸದ್ಗುಣವೆಂದು ಭಾವಿಸುತ್ತಾರೆ ಆದರೆ ನೀವು ಅದನ್ನು ಗಮನವಿಟ್ಟು ನೇರವಾಗಿ ಪರೀಕ್ಷಿಸಿದರೆ ಅದು ಖಂಡಿತವಾಗಿಯೂ ಸದ್ಗುಣವಲ್ಲವೆಂಬುದು ನಿಮಗೆ ಗೋಚರವಾಗುತ್ತದೆ ವಾಸ್ತವಿಕತೆಯನ್ನು ಮುಖಾಮುಖಿ ಎದುರಿಸುವ ಕೆಲಸವನ್ನು ಸುಮ್ಮನೆ ಮುಂದೂಡುವ ಪ್ರಯತ್ನವಿದು ಯಾವುದು ವಾಸ್ತವವಾಗಿ ಇಲ್ಲವೋ ಅದರಂತೆ ಆಗಬೇಕೆಂಬುದು ಸದ್ಗುಣವಲ್ಲ ವಾಸ್ತವವಾಗಿ ಇರುವನು ಅರಿಯುವುದು ಮತ್ತು ಆ ಮೂಲಕ ಅದರಿಂದ ಬಿಡುಗಡೆಯನ್ನು ಪಡೆಯುವುದು ಸದ್ಗುಣ ವೇಗವಾಗಿ ಒಡೆದು ಛಿದ್ರವಾಗುತ್ತಿರುವ ಸಮಾಜದಲ್ಲಿ ಸದ್ಗುಣ ಬಹಳ ಅಗತ್ಯ ಒಂದು ಹೊಸ ಪ್ರಪಂಚವನ್ನು ಸೃಷ್ಟಿಸಲು ಹಳೆಯದರಿಂದ ಬೇರೆಯ ಬೇರೆಯೇ ಆದ ಒಂದು ಹೊಸ ಕಟ್ಟಡವನ್ನು ನಿರ್ಮಿಸಲು ಬಿಡುಗಡೆ ಅಗತ್ಯ ಬಿಡುಗಡೆ ಹೊಂದಬೇಕಾದರೆ ಸದ್ಗುಣ ಅಗತ್ಯ ಏಕೆಂದರೆ ಸದ್ಗುಣದ ವಿನ ಬಿಡುಗಡೆ ಇಲ್ಲ ಸದ್ಗುಣಿಯಾಗಬೇಕೆಂದು ಪ್ರಯತ್ನಿಸುತ್ತಿರುವ ಅನೈತಿಕ ವ್ಯಕ್ತಿ ಎಂದಾದರೂ ಸದ್ಗುಣವನ್ನು ಅರಿಯಲು ಸಾಧ್ಯವೇ ನೀತಿ ಇಲ್ಲದ ಮನುಷ್ಯ ಎಂದಿಗೂ ಬಿಡುಗಡೆ ಹೊಂದಲಾರ ಆದ್ದರಿಂದ ಯಥಾರ್ಥವನ್ನು ಅವನು ಎಂದಿಗೂ ಕಂಡು ಹಿಡಿಯಲಾರ ವಾಸ್ತವವಾಗಿ ಇರುವುದನ್ನು ಅರಿಯುವುದರಿಂದ ಮಾತ್ರ ಯಥಾರ್ಥವನ್ನು ಕಂಡುಹಿಡಿಯಲು ಸಾಧ್ಯ ಮತ್ತು ವಾಸ್ತವವಾಗಿ ಇರುವುದನ್ನು ಅರಿಯಲು ಬಿಡುಗಡೆ ಅಗತ್ಯ ವಾಸ್ತವವಾಗಿ ಇರುವುದರ ಭಯದಿಂದ ಬಿಡುಗಡೆ ಅಗತ್ಯ ಆ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವವಾಗಿ ಇರುವುದು ಇರುವುದನ್ನು ತಿಳಿದುಕೊಳ್ಳುವ ಆಶಯ ಪ್ರತಿ ಆಲೋಚನೆಯನ್ನು ಭಾವನೆಯನ್ನು ಮತ್ತು ಕ್ರಿಯೆಯನ್ನು ಹಿಂಬಾಲಿಸುವ ಆಶಯ ಇರಬೇಕು ವಾಸ್ತವವಾಗಿ ಇರುವುದನ್ನು ಅರಿತುಕೊಳ್ಳುವುದು ಅತಿ ಕಠಿಣ ಏಕೆಂದರೆ ವಾಸ್ತವವಾಗಿ ಯಾವುದು ಇದೆಯೋ ಅದು ಒಂದು ಕ್ಷಣವೂ ನಿಶ್ಚಲವಾಗಿರುವುದಿಲ್ಲ ತಾಯಿಯಾಗಿರುವುದಿಲ್ಲ ಅದು ಸಲಾ ಸದಾ ಚಲಿಸುತ್ತಿರುತ್ತದೆ ನೀವು ಹೇಗಿದ್ದೀರೋ ಅದೇ ವಾಸ್ತವಿಕತೆ ನೀವು ಏನಾಗಬೇಕೆಂದು ಬಯಸುವಿರೋ ಅದು ವಾಸ್ತವಿಕತೆಯಲ್ಲ ಆದರ್ಶ ವಾಸ್ತವಿಕತೆಯಲ್ಲ ಏಕೆಂದರೆ ಆದರ್ಶವೆಂಬುದು ಕಾಲ್ಪನಿಕ ಕ್ಷಣದಿಂದ ಕ್ಷಣಕ್ಕೆ ನೀವು ಏನು ಮಾಡುತ್ತಿದ್ದೀರೋ ಏನು ಯೋಚಿಸುತ್ತಿದ್ದೀರೋ ಮತ್ತು ಭಾವಿಸುತ್ತಿದ್ದೀರೋ ಅದೇ ವಾಸ್ತವಿಕತೆ ಯಾವುದು ಇದೆಯೋ ಅದು ವಾಸ್ತವಿಕತೆ ವಾಸ್ತವಿಕತೆಯನ್ನು ಅರಿಯಲು ಎಚ್ಚರದಿಂದ ಕೂಡಿರುವ ಬಹು ಚುರುಕಾದ ವೇಗವಾದ ಮನಸ್ಸು ಅಗತ್ಯ ಆದರೆ ವಾಸ್ತವವಾಗಿ ಇರುವುದನ್ನು ನಾವು ನಿಂದಿಸತೊಡಗಿದರೆ ದೂಷಿಸಲು ಮತ್ತು ನಿರೋಧಿಸಲು ತೊಡಗಿದರೆ ಆಗ ಅದರ ಚಲನೆಯನ್ನು ನಾವು ಅರಿಯಲಾರೆವು ಯಾರಾದರೊಬ್ಬ ವ್ಯಕ್ತಿಯನ್ನು ಅರಿತುಕೊಳ್ಳಲು ನಾನು ಅಪೇಕ್ಷಿಸಿದರೆ ಆಗ ನಾನು ಅವನನ್ನು ನಿಂದಿಸಕೂಡದು ಅವನನ್ನು ವೀಕ್ಷಿಸಬೇಕು ಮತ್ತು ಅಧ್ಯಯನ ಮಾಡಬೇಕು ನಾನು ಯಾವುದನ್ನು ಅಧ್ಯಯನ ಮಾಡುತ್ತಿದ್ದೇನೆಯೋ ಅದನ್ನು ಪ್ರೀತಿಸಬೇಕು ಒಂದು ಮಗುವನ್ನು ನೀವು ಅರಿಯಲು ಅಪೇಕ್ಷಿಸಿದರೆ ಅದನ್ನು ಪ್ರೀತಿಸಬೇಕು ಮತ್ತು ನಿಂದಿಸಬಾರದು ನೀವು ಆ ಮಗುವಿನೊಡನೆ ಆಟವಾಡಬೇಕು ಅದರ ಚಲನೆಗಳು ವೈಲಕ್ಷಣಗಳು ಮತ್ತು ನಡತೆಯ ರೀತಿ ನೀತಿಗಳನ್ನು ಗಮನಿಸಬೇಕು ಆದರೆ ನೀವು ಕೇವಲ ನಿಂದಿಸಿದರೆ ನಿರೋಧಿಸಿದರೆ ಅಥವಾ ಬೈದರೆ ಆಗ ಆ ಮಗುವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಇದೇ ರೀತಿಯಲ್ಲಿ ಯಾವುದು ಇದೆಯೋ ಅದನ್ನು ಅರಿಯಬೇಕಾದರೆ ತಾನು ಏನನ್ನು ಯೋಚಿಸುತ್ತಿದ್ದೇನೆ ಮತ್ತು ನೋಡುತ್ತಿದ್ದೇನೆ ಎಂಬುದನ್ನು ಕ್ಷಣ ಕ್ಷಣಕ್ಕೂ ಗಮನವಿಟ್ಟು ವೀಕ್ಷಿಸಬೇಕು ಇದೇ ವಾಸ್ತವಿಕವಾಗಿ ಇರುವಂತಹದು ಬೇರೆ ಯಾವುದೇ ಕಾರ್ಯವಾಗಲಿ ಆದರ್ಶವಾಗಲಿ ಆದರ್ಶಕ್ಕೆ ಅನುಗುಣವಾಗಿದೆಯೆಂದು ಮಾಡುವ ಕ್ರಿಯೆಯಾಗಲಿ ವಾಸ್ತವಿಕವಾದುದಲ್ಲ ಅದು ಕೇವಲ ಹಾರೈಕೆ ಯಾವುದು ಇದೆಯೋ ಅದರಿಂದ ಭಿನ್ನವಾದ ಬೇರೊಂದಾಗಬೇಕೆಂಬ ಕಾಲ್ಪನಿಕ ಆಸೆ ವಾಸ್ತವವಾಗಿ ಇರುವುದನ್ನು ಅರಿಯಲು ಮನಸ್ಸು ಏಕೀಕರಣವಾಗಲಿ ದೋಷಾರೋಪಣೆಯಾಗಲಿ ಇಲ್ಲದಂತಹ ಸ್ಥಿತಿಯಲ್ಲಿರಬೇಕು ಅರ್ಥಾತ್ ಮನಸ್ಸು ಚುರುಕಾಗಿರಬೇಕು ಆದರೆ ನಿಷ್ಕ್ರಿಯವಾಗಿರಬೇಕು ನಾವು ಏನನ್ನಾದರೂ ಅರಿಯಬೇಕೆಂದು ನಿಜವಾಗಿಯೂ ಅಪೇಕ್ಷಿಸಿದರೆ ಆಗ ಇಂತಹ ಸ್ಥಿತಿಯಲ್ಲಿರುತ್ತೇವೆ ಆಸಕ್ತಿ ತೀವ್ರವಾಗಿದ್ದರೆ ಮನಸ್ಸಿನಲ್ಲಿ ಇಂತಹ ಸ್ಥಿತಿ ಸಹಜವಾಗಿಯೇ ಉಂಟಾಗುತ್ತದೆ ಯಾವುದು ಇದೆಯೋ ಅದನ್ನು ಅರಿಯಲು ಮನಸ್ಸಿನ ವಾಸ್ತವಿಕ ಸ್ಥಿತಿಯನ್ನು ಅರಿಯಲು ಒಬ್ಬ ವ್ಯಕ್ತಿಗೆ ಆಸಕ್ತಿ ಇದ್ದ ಪಕ್ಷದಲ್ಲಿ ಅವನು ಅದರ ಮೇಲೆ ಬಲಪ್ರಯೋಗ ಮಾಡಬೇಕಾಗಿಲ್ಲ ಶಿಸ್ತು ಅಥವಾ ಹತೋಟಿಗೆ ಒಳಪಡಿಸಬೇಕಾಗಿಲ್ಲ ತದ್ವಿರುದ್ಧವಾಗಿ ಮನಸ್ಸು ನಿಷ್ಪ್ರಯತ್ನ ಚುರುಕುತನ ಮತ್ತು ಸಂಪೂರ್ಣ ಗಮನಗಳಿಂದ ಕೂಡಿರಬೇಕು ಆಸಕ್ತಿ ಇದ್ದಾಗ ತಿಳಿದುಕೊಳ್ಳಬೇಕೆಂಬ ಆಶಯವಿದ್ದಾಗ ಇಂತಹ ಎಚ್ಚರದ ಸ್ಥಿತಿ ತನಗೆ ತಾನೇ ಉಂಟಾಗುತ್ತದೆ ತನ್ನ ಬಗ್ಗೆ ಮೂಲಭೂತವಾದ ಅರಿವು ಪಾಂಡಿತ್ಯದಿಂದ ಅಥವಾ ಅನುಭವಗಳ ಸಂಗ್ರಹಣೆಯಿಂದ ಲಭಿಸುವುದಿಲ್ಲ ಇವುಗಳಿಂದ ಜ್ಞಾಪಕ ಶಕ್ತಿ ಮಾತ್ರ ಬೆಳೆಯುತ್ತದೆ ತನ್ನ ಬಗ್ಗೆ ಅರಿವು ಕ್ಷಣದಿಂದ ಕ್ಷಣಕ್ಕೆ ಉಂಟಾಗುವಂತಹದು ತನ್ನ ಬಗ್ಗೆ ತಿಳುವಳಿಕೆಯನ್ನು ಸಂಗ್ರಹಿಸುತ್ತಾ ಹೋದರೆ ಆ ತಿಳುವಳಿಕೆಯೇ ಮುಂದಿನ ಅರಿವಿಗೆ ಅಡ್ಡಿಯಾಗುತ್ತದೆ ಏಕೆಂದರೆ ಸಂಗ್ರಹಿತ ತಿಳುವಳಿಕೆ ಮತ್ತು ಅನುಭವಗಳು ಒಂದು ಕೇಂದ್ರವಾಗಿ ಪರಿಣಮಿಸುತ್ತವೆ ಯೋಚನಾ ಕ್ರಿಯೆ ಆ ಕೇಂದ್ರದ ಮೂಲಕ ಕೆಲಸ ಮಾಡುತ್ತದೆ ಮತ್ತು ಅಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿರುತ್ತದೆ ಪ್ರಪಂಚ ನಮ್ಮಿಂದ ಮತ್ತು ನಮ್ಮ ಚಟುವಟಿಕೆಗಳಿಂದ ಭಿನ್ನವಾಗಿಲ್ಲ ಏಕೆಂದರೆ ನಾವು ಯಾವ ರೀತಿಯಲ್ಲಿ ಇದ್ದೇವೆಯೋ ಅದರಿಂದ ಪ್ರಪಂಚದ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ನಮ್ಮಲ್ಲಿ ಅನೇಕರಿಗಿರುವ ಕಷ್ಟವೇನೆಂದರೆ ನಮ್ಮನ್ನು ನಾವು ನೇರವಾಗಿ ತಿಳಿದುಕೊಂಡಿಲ್ಲ ಆದರೆ ಮಾನವನನ್ನು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳನ್ನು ಪರಿವರ್ ಪರಿಹರಿಸಲು ಒಂದು ವ್ಯವಸ್ಥಾಕ್ರಮ ಒಂದು ವಿಧಾನ ಅಥವಾ ಒಂದು ಕಾರ್ಯನೀತಿಯ ಸಾಧನಕ್ಕಾಗಿ ಅರಸುತ್ತಿದ್ದೇವೆ ತನ್ನನ್ನು ತಾನು ಅರಿಯಲು ಒಂದು ಸಾಧನವಾಗಲಿ ಅಥವಾ ವ್ಯವಸ್ಥಾ ಕ್ರಮವಾಗಲಿ ಇದೆಯೇ ಯಾವ ಜಾಣ ವ್ಯಕ್ತಿಯಾಗಲಿ ತತ್ವಶಾಸ್ತ್ರಜ್ಞನಾಗಲಿ ಒಂದು ವ್ಯವಸ್ಥಾ ಕ್ರಮ ಅಥವಾ ವಿಧಾನವನ್ನು ಕಂಡುಹಿಡಿಯಬಲ್ಲ ಆದರೆ ಖಂಡಿತವಾಗಿಯೂ ಒಂದು ವ್ಯವಸ್ಥಾ ಕ್ರಮದ ಅನುಸರಣೆ ಆ ವ್ಯವಸ್ಥಾ ಕ್ರಮವೇ ಸೃಷ್ಟಿಸುವ ಸೃಷ್ಟಿಸಿರುವ ಒಂದು ಫಲಿತಾಂಶವನ್ನು ಮಾತ್ರ ಕೊಡುತ್ತದೆಯಲ್ಲವೇ ನನ್ನನ್ನು ನಾನು ಅರಿತುಕೊಳ್ಳುವ ಯಾವುದಾದರೂ ವಿಶಿಷ್ಟ ವಿಧಾನವನ್ನು ನಾನು ಅನುಸರಿಸಿದ ಪಕ್ಷದಲ್ಲಿ ಆ ವ್ಯವಸ್ಥಾ ಕ್ರಮಕ್ಕೆ ಅಗತ್ಯವಿರುವ ಒಂದು ಫಲಿತಾಂಶವನ್ನು ನಾನು ಪಡೆಯುತ್ತೇನೆ ಆ ಫಲಿತಾಂಶ ನನ್ನ ಬಗ್ಗೆಯ ಅರಿವು ಆಗಿರುವುದಿಲ್ಲವೆಂಬುದು ಸ್ಪಷ್ಟವಾದ ಸಂಗತಿ ಅರ್ಥಾತ್ ನನ್ನನ್ನು ನಾನು ತಿಳಿಯಲು ಒಂದು ವಿಧಾನ ವ್ಯವಸ್ಥಾಕ್ರಮ ಅಥವಾ ಸಾಧನವನ್ನು ಅನುಸರಿಸುವುದರ ಮೂಲಕ ನಾನು ನನ್ನ ಯೋಚಿಸುವಿಕೆ ಮತ್ತು ಚಟುವಟಿಕೆಗಳನ್ನು ಒಂದು ವಿಶಿಷ್ಟ ಮಾದರಿಗನುಗುಣವಾಗಿ ರೂಪಿಸುತ್ತೇನೆ ಆದರೆ ಒಂದು ವಿಶಿಷ್ಟ ಮಾದರಿಯ ಅನುಸರಣೆ ನನ್ನ ಬಗ್ಗೆಯ ಅರಿವಲ್ಲ ಆದ್ದರಿಂದ ಸ್ವಜ್ಞಾನ ಪಡೆಯಲು ಯಾವ ಒಂದು ವಿಧಾನವೂ ಇಲ್ಲ ಒಂದು ವಿಧಾನಕ್ಕೆ ಹುಡುಕಾಡಿದರೆ ಯಾವುದೋ ಫಲಿತಾಂಶವನ್ನು ಪಡೆಯಬೇಕೆಂಬ ಆಸೆ ಅಲ್ಲಿ ಅಂತರ್ಗರ್ಭಿತವಾಗಿದೆ ಎಂಬುದು ಖಂಡಿತ ನಾವೆಲ್ಲರೂ ಅಪೇಕ್ಷಿಸುವುದು ಒಂದು ಫಲಿತಾಂಶವನ್ನು ಮಾತ್ರ ಕೊಡುತ್ತದೆ ಅಲ್ಲವೇ ನನ್ನನ್ನು ನಾನು ಅರಿತುಕೊಳ್ಳುವ ಯಾವುದಾದರೂ ಒಂದು ವಿಶಿಷ್ಟ ವಿಧಾನವನ್ನು ನಾನು ಅನುಸರಿಸಿದ ಪಕ್ಷದಲ್ಲಿ ಆ ವ್ಯವಸ್ಥಾ ಕ್ರಮಕ್ಕೆ ಅಗತ್ಯವಿರುವ ಒಂದು ಫಲಿತಾಂಶವನ್ನು ನಾನು ಪಡೆಯುತ್ತೇನೆ ಆ ಫಲಿತಾಂಶ ನನ್ನ ಬಗ್ಗೆಯ ಅರಿವು ಆಗಿರ ಆಗಿರುವುದಿಲ್ಲವೆಂಬುದು ಸ್ಪಷ್ಟವಾದ ಸಂಗತಿ ಅರ್ಥಾತ್ ನನ್ನನ್ನು ನಾನು ತಿಳಿಯಲು ಒಂದು ವಿಧಾನ ವ್ಯವಸ್ಥಾಕ್ರಮ ಅಥವಾ ಸಾಧನವನ್ನು ಅನುಸರಿಸುವುದರ ಮೂಲಕ ನಾನು ನನ್ನ ಯೋಚಿಸುವಿಕೆ ಮತ್ತು ಚಟುವಟಿಕೆಗಳನ್ನು ಒಂದು ವಿಶಿಷ್ಟ ಮಾದರಿಗನುಗುಣವಾಗಿ ರೂಪಿಸುತ್ತೇನೆ ಆದರೆ ಒಂದು ವಿಶಿಷ್ಟ ಮಾದರಿಯ ಅನುಸರಣೆ ನನ್ನ ಬಗ್ಗೆಯ ಅರಿವಲ್ಲ ನಾವು ಪ್ರಭುತ್ವವನ್ನು ಅನುಸರಿಸುತ್ತೇವೆ ಈ ಪ್ರಭುತ್ವ ಒಬ್ಬ ವ್ಯಕ್ತಿಯದಾಗಿರಬಹುದು ಇಲ್ಲವೇ ಒಂದು ವ್ಯವಸ್ಥಾ ಕ್ರಮದ್ದಾಗಿರಬಹುದು ಅಥವಾ ಒಂದು ವಿಚಾರ ಪ್ರಣಾಳಿಕೆಯಾಗದಾಗಿರಬಹುದು ಏಕೆಂದರೆ ನಮಗೆ ತೃಪ್ತಿ ಮತ್ತು ಸುಭದ್ರತೆಗಳನ್ನು ನೀಡುವ ಒಂದು ಫಲಿತಾಂಶವನ್ನು ನಾವು ಅಪೇಕ್ಷಿಸುತ್ತೇವೆ ನಿಜವಾಗಿಯೂ ನಮ್ಮನ್ನು ಅರಿತುಕೊಳ್ಳಲು ನಾವು ಅಪೇಕ್ಷಿಸುತ್ತಿಲ್ಲ ನಮ್ಮ ಹಠಾತ್ತಾದ ಪ್ರವೃತ್ತಿಗಳನ್ನು ಪ್ರತಿಕ್ರಿಯೆಗಳನ್ನು ಹಾಗೂ ನಮ್ಮ ವ್ಯಕ್ತ ಮತ್ತು ಸೂಕ್ತ ಮನಸ್ಸುಗಳ ಆಲೋಚಿಸುವಿಕೆಯ ಸಮಗ್ರ ಪ್ರಕ್ರಿಯೆಯನ್ನು ಅರಿತುಕೊಳ್ಳಬೇಕೆಂದು ನಾವು ನಿಜವಾಗಿಯೂ ಅಪೇಕ್ಷಿಸುತ್ತಿಲ್ಲ ಇದಕ್ಕೆ ಬದಲಾಗಿ ಫಲಿತಾಂಶದ ಆಶ್ವಾಸನೆಯನ್ನು ನೀಡುವ ಒಂದು ವ್ಯವಸ್ಥಾ ಕ್ರಮವನ್ನು ಅನುಸರಿಸಲು ನಾವು ಇಚ್ಛ ಇಷ್ಟಪಡುತ್ತೇವೆ ಆದರೆ ಒಂದು ವ್ಯವಸ್ಥಾ ಕ್ರಮದ ಅನುಸರಣೆ ಎಂಬುದು ಭದ್ರತೆ ಮತ್ತು ನಿಸ್ತಿಗಾಗಿ ನಮಗಿರುವ ಆಸೆಯಿಂದ ಹೊರಟ ಉತ್ಪನ್ನ ಈ ಅನುಸರಣೆಯಿಂದ ದೊರಕುವ ಫಲಿತಾಂಶ ಸ್ವಜ್ಞಾನವಲ್ಲವೆಂಬುದು ಸ್ಪಷ್ಟವಾಗಿದೆ ಒಂದು ವಿಧಾನವನ್ನು ನಾವು ಅನುಸರಿಸಿದಾಗ ಪ್ರಭುತ್ವಗಳು ಬೇಕೇ ಬೇಕಾಗುತ್ತವೆ ಉಪದೇಶಕ ಗುರು ಉದ್ಧಾರಕ ಮಹಾತ್ಮ ನಾವು ಅಪೇಕ್ಷಿಸುತ್ತಿರುವುದನ್ನು ಖಂಡಿತವಾಗಿ ಪಡೆಯುತ್ತೇವೆಂದು ಆಶ್ವಾಸನೆ ನೀಡುವಂತಹ ಒಬ್ಬ ವ್ಯಕ್ತಿ ಬೇಕೇ ಬೇಕಾಗುತ್ತದೆ ಖಂಡಿತವಾಗಿಯೂ ಸ್ವಜ್ಞಾನಕ್ಕೆ ಇದು ಮಾರ್ಗವಲ್ಲ ತನ್ನನ್ನು ತಾನು ಅರಿತುಕೊಳ್ಳಲು ಪ್ರಭುತ್ವ ಅಲ್ಲವೇ ಪ್ರಭುತ್ವದ ಅಥವಾ ಒಬ್ಬ ಮಾರ್ಗದರ್ಶಕನ ಆಶ್ರಯದಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಸುಭದ್ರತೆಯ ಅನುಭವವಾಗಬಹುದು ಕ್ಷೇಮವಾಗಿದ್ದೇನೆಂಬ ಭಾವನೆ ಉಂಟಾಗಬಹುದು ಆದರೆ ಇದು ತನ್ನನ್ನು ತಾನು ಅರಿತುಕೊಳ್ಳುವುದರ ಸಮಗ್ರ ಪ್ರಕ್ರಿಯೆಯಲ್ಲ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರಿತುಕೊಳ್ಳುವುದಕ್ಕೆ ಪ್ರಭುತ್ವ ಸ್ವಾಭಾವಿಕವಾಗಿಯೇ ಅಡ್ಡಿ ಮಾಡುತ್ತದೆ ಆದ್ದರಿಂದ ಅದು ಕೊಟ್ಟ ಕೊನೆಗೆ ಸ್ವಾತಂತ್ರ್ಯವನ್ನು ನಾಶ ಮಾಡುತ್ತದೆ ಸ್ವಾತಂತ್ರ್ಯ ಅಥವಾ ಬಿಡುಗಡೆಯ ಸ್ಥಿತಿಯಲ್ಲಿ ಮಾತ್ರವೇ ಸೃಜನಶೀಲತೆ ಇರಲು ಸಾಧ್ಯ ಸ್ವಜ್ಞಾನದ ಮೂಲಕ ಮಾತ್ರ ಸೃಜನಶೀಲತೆ ಬರಲು ಸಾಧ್ಯ ನಮ್ಮಲ್ಲಿ ಅನೇಕರು ಸೃಜನಶೀಲರಲ್ಲ ನಾವು ಪುನರಾವರ್ತಿಸುವ ಯಂತ್ರಗಳು ನಮ್ಮವೇ ಆದ ಅಥವಾ ಬೇರೆಯವರ ಅನುಭವದ ಕೆಲವು ನಿರ್ದಿಷ್ಟ ಹಾಡುಗಳು ತೀರ್ಮಾನಗಳು ಮತ್ತು ನೆನಪುಗಳನ್ನು ಮತ್ತೆ ಮತ್ತೆ ಹಾಡುವ ಕೇವಲ ಗ್ರಾಮಫೋನ್ ರೆಕಾರ್ಡುಗಳು ಸೃಜನಶೀಲ ವ್ಯಕ್ತಿ ಈ ರೀತಿ ಪುನರಾವರ್ತಿಸುವುದಿಲ್ಲ ಆದರೆ ನಮಗೆ ಬೇಕಾಗಿರುವುದು ಇದೆ ನಾವು ಆಂತರಿಕ ಸುಭದ್ರತೆಯನ್ನು ಅಪೇಕ್ಷಿಸುವುದರಿಂದ ಈ ಸುಭದ್ರತೆಯನ್ನು ಪಡೆಯುವ ವಿಧಾನಗಳು ಮತ್ತು ಮಾರ್ಗಗಳಿಗಾಗಿ ಸದಾ ಹುಡುಕುತ್ತಿದ್ದೇವೆ ಮತ್ತು ಆ ಮೂಲಕ ನಾವು ಪ್ರಭುತ್ವವನ್ನು ಮತ್ತೊಬ್ಬ ವ್ಯಕ್ತಿಯ ಆರಾಧನೆಯನ್ನು ಸೃಷ್ಟಿಸುತ್ತೇವೆ ಇದು ಗ್ರಹಣ ಶಕ್ತಿ ಮತ್ತು ಮನಸ್ಸಿನ ಸಹಜ ಪ್ರಶಾಂತಿಗಳನ್ನು ವಿನಾಶ ಮಾಡುತ್ತದೆ ಸಹಜ ಪ್ರಶಾಂತಿ ಇರುವಡೆ ಮಾತ್ರ ಸೃಜನಶೀಲ ಸ್ಥಿತಿ ಇರಲು ಸಾಧ್ಯ ಈಗ ನಮಗಿರುವ ಕಷ್ಟವೇನೆಂದರೆ ನಮ್ಮಲ್ಲಿ ಅನೇಕರು ಸೃಜನಶೀಲತೆಯ ಪರಿಜ್ಞಾನವನ್ನು ಕಳೆದುಕೊಂಡಿದ್ದೇವೆ ಸೃಜನಶೀಲತೆ ಎಂದರೆ ನಾವು ವರ್ಣರಂಜಿತ ಚಿತ್ರಗಳನ್ನು ಚಿತ್ರಿಸಿ ಅಥವಾ ಕವಿತೆಗಳನ್ನು ರಚಿಸಿ ಆ ಮೂಲಕ ಪ್ರಸಿದ್ಧರಾಗಬೇಕೆಂಬ ಅರ್ಥವಲ್ಲ ಅದು ಸೃಜನಶೀಲತೆಯಲ್ಲ ಒಂದು ಕಲ್ಪನೆಯನ್ನು ವ್ಯಕ್ ಅಭಿವ್ಯಕ್ತ ಮಾಡುವ ಸಾಮರ್ಥ್ಯ ಮಾತ್ರ ಇದನ್ನು ಸಾರ್ವಜನಿಕರು ಹೊಗಳಬಹುದು ಅಥವಾ ನಿರ್ಲಕ್ಷಿಸಬಹುದು ಸಾಮರ್ಥ್ಯ ಮತ್ತು ಸೃಜನಶೀಲತೆಗಳ ನಡುವೆ ನಮಗೆ ಗೊಂದಲವಿರಬಾರದು ಸಾಮರ್ಥ್ಯ ಸೃಜನಶೀಲತೆಯಲ್ಲ ಸೃಜನಶೀಲತೆ ಸಂಪೂರ್ಣವಾಗಿ ಬೇರೆಯಾದ ಇರುವಿಕೆಯ ಒಂದು ಸ್ಥಿತಿಯಲ್ಲವೇ ಈ ಸ್ಥಿತಿಯಲ್ಲಿ ನಾನು ಎಂಬುದು ಇರುವುದಿಲ್ಲ ಈ ಸ್ಥಿತಿಯಲ್ಲಿ ಮನಸ್ಸು ನಮ್ಮ ಅನುಭವಗಳ ಮಹತ್ವಾಕಾಂಕ್ಷೆಗಳ ಅನುಕರಣೆಗಳ ಮತ್ತು ಆಸೆಗಳ ಕೇಂದ್ರವಾಗಿರುವುದಿಲ್ಲ ಸೃಜನಶೀಲತೆ ಒಂದೇ ಸಮನೆ ಮುಂದುವರಿಯುವ ಸ್ಥಿತಿಯಲ್ಲ ಅದು ಕ್ಷಣದಿಂದ ಕ್ಷಣಕ್ಕೆ ಹೊಸದಾಗಿರುತ್ತದೆ ಇಂದು ಇದು ನಾನು ಮತ್ತು ನನ್ನದು ಇಲ್ಲದಿರುವ ಒಂದು ಚಲನೆಯಾಗಿದೆ ಈ ಸ್ಥಿತಿಯಲ್ಲಿ ಆಲೋಚನೆ ಯಾವುದಾದರೂ ಒಂದು ವಿಶಿಷ್ಟ ಅನುಭವ ಮಹತ್ವಾಕಾಂಕ್ಷೆ ಸಾಧನೆ ಗುರಿ ಅಥವಾ ಉದ್ದೇಶದ ಮೇಲೆ ಕೇಂದ್ರೀಕೃತವಾಗಿರುವುದಿಲ್ಲ ಯಾವಾಗ ನಾನು ಎಂಬುದು ಇರುವುದಿಲ್ಲವೋ ಆಗ ಮಾತ್ರ ಸೃಜನಶೀಲತೆ ಇರುತ್ತದೆ ಈ ಸ್ಥಿತಿಯಲ್ಲಿ ಮಾತ್ರ ಎಲ್ಲವನ್ನು ಸೃಷ್ಟಿಸಿರುವ ಯಥಾತ್ರ ಯಥಾರ್ಥ ಇರಲು ಸಾಧ್ಯ ಯಾವಾಗ ನಾನು ಎಂಬುದು ಇರುವುದಿಲ್ಲವೋ ಆಗ ಮಾತ್ರ ಸೃಜನಶೀಲತೆ ಇರುತ್ತದೆ ಈ ಸ್ಥಿತಿಯಲ್ಲಿ ಮಾತ್ರ ಎಲ್ಲವನ್ನೂ ಸೃಷ್ಟಿಸಿರುವ ಯಥಾರ್ಥ ಇರಲು ಸಾಧ್ಯ ಆದರೆ ಈ ಸ್ಥಿತಿಯನ್ನು ಕಲ್ಪಿಸಿಕೊಳ್ಳಲಾಗಲಿ ಅಥವಾ ಊಹಿಸಿಕೊಳ್ಳಲಾಗಲಿ ಸಾಧ್ಯವಿಲ್ಲ ಇದನ್ನು ಸೂತ್ರೀಕರಿಸಲಾಗಲಿ ನಕಲು ಮಾಡಲಾಗಲಿ ಸಾಧ್ಯವಿಲ್ಲ ಇದನ್ನು ಯಾವುದೇ ವ್ಯವಸ್ಥಾ ಕ್ರಮ ತತ್ವಶಾಸ್ತ್ರ ಅಥವಾ ಶಿಸ್ತಿನ ಮೂಲಕ ಪಡೆಯಲು ಸಾಧ್ಯವಿಲ್ಲ ತದ್ವಿರುದ್ಧವಾಗಿ ತಾನು ಎಂಬುದರ ಸಮಗ್ರ ಪ್ರಕ್ರಿಯೆಯನ್ನು ಅರಿಯುವುದರ ಮೂಲಕ ಮಾತ್ರ ಇದು ಅಸ್ತಿತ್ವಕ್ಕೆ ಬರುತ್ತದೆ ತನ್ನನ್ನು ತಾನು ಅರಿತುಕೊಳ್ಳುವುದು ಒಂದು ಪರಿಣಾಮವಲ್ಲ ಕೊನೆಯಲ್ಲ ತನ್ನನ್ನು ತಾನು ಅರಿತುಕೊಳ್ಳುವುದೆಂದರೆ ಆಸ್ತಿ ಪಾಸ್ತಿಗಳು ವಸ್ತುಗಳು ವ್ಯಕ್ತಿಗಳು ಮತ್ತು ವಿಚಾರಗಳೊಡನೆ ತಾನು ಹೊಂದಿರುವ ಸಂಬಂಧವೆಂಬ ಕನ್ನಡಿಯಲ್ಲಿ ತನ್ನನ್ನು ತಾನು ಕ್ಷಣದಿಂದ ಕ್ಷಣಕ್ಕೆ ನೋಡಿಕೊಳ್ಳುವುದು ಆದರೆ ಚುರುಕಾಗಿರುವುದು ಮತ್ತು ಎಚ್ಚರದಿಂದಿರುವುದು ನಮಗೆ ಬಹು ಕಠಿಣ ಇದಕ್ಕೆ ಬದಲಾಗಿ ಒಂದು ವಿಧಾನವನ್ನು ಅನುಸರಿಸುವುದರ ಮೂಲಕ ಪ್ರಭುತ್ವಗಳು ಮೂಢನಂಬಿಕೆಗಳು ಮತ್ತು ತೃಪ್ತಿ ಕೊಡುವ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳುವುದರ ಮೂಲಕ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ಮೊಂಕು ಮಾಡಿಕೊಳ್ಳುವುದೇ ನಮಗೆ ಸುಲಭವೆನಿಸುತ್ತದೆ ಹೀಗೆ ಮಾಡುವುದರಿಂದ ನಮ್ಮ ಮನಸ್ಸು ಬಳಲುತ್ತದೆ ಶಕ್ತಿಹೀನವಾಗುತ್ತದೆ ಮತ್ತು ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುತ್ತದೆ ಇಂತಹ ಮನಸ್ಸು ಸೃಜನಶೀಲ ಸ್ಥಿತಿಯಲ್ಲಿರಲು ಸಾಧ್ಯವಿಲ್ಲ ಗುರುತಿಸುವಿಕೆ ಮತ್ತು ಸಂಗ್ರಹಣೆಯ ಪ್ರಖಿ ಪ್ರಕ್ರಿಯೆಯಾಗಿರುವ ನಾನು ಎಂಬುದು ಇಲ್ಲವಾದಾಗ ಮಾತ್ರ ಅಂತಹ ಸೃಜನಶೀಲತೆಯ ಸ್ಥಿತಿ ಅಸ್ತಿತ್ವಕ್ಕೆ ಬರುತ್ತದೆ ಏಕೆಂದರೆ ಎಷ್ಟೇ ಹೇಳಿದರೂ ನಾನು ಎಂಬ ಪ್ರಜ್ಞೆ ಗುರುತಿಸುವಿಕೆಯ ಕೇಂದ್ರ ಮತ್ತು ಗುರುತಿಸುವಿಕೆಯ ಅನುಭವದ ಸಂಗ್ರಹಣಾ ಪ್ರಕ್ರಿಯೆ ಮಾತ್ರ ಆದರೆ ಶೂನ್ಯವಾಗಲು ನಾವೆಲ್ಲರೂ ಹೆದರುತ್ತೇವೆ ಏಕೆಂದರೆ ಏನಾದರೂ ಆಗಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ ಒಬ್ಬ ಸಣ್ಣ ಮನುಷ್ಯ ತಾನು ದೊಡ್ಡ ಮನುಷ್ಯನಾಗಬೇಕೆಂದು ಬಯಸುತ್ತಾನೆ ದುರ್ಗುಣಿ ಸುಗುಣಿಯಾಗಬೇಕೆಂದು ಬಯಸುತ್ತಾನೆ ಬಲಹೀನರಾಗಿ ಮೂಲೆ ಗುಂಪಾಗಿರುವವರು ಅಧಿಕಾರ ಸ್ಥಾನ ಪ್ರಭುತ್ವ ಪಟ್ಟಕ್ಕಾಗಿ ಹಂಬಲಿಸುತ್ತಾರೆ ಇದು ಮನಸ್ಸಿನಲ್ಲಿ ಸದಾ ನಡೆಯುತ್ತಿರುವ ಕ್ರಿಯೆ ಇಂತಹ ಮನಸ್ಸು ಪ್ರಶಾಂತವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಸೃಜನಶೀಲತೆಯ ಸ್ಥಿತಿಯನ್ನು ಎಂದಿಗೂ ಅರಿತುಕೊಳ್ಳಲಾರದು ದುಃಖ ಯುದ್ಧಗಳು ನಿರುದ್ಯೋಗ ಹಸಿವು ಮತ್ತು ಮತ್ತು ಅತೀವ ಗೊಂದಲಗಳಿಂದ ತುಂಬಿರುವ ನಮ್ಮ ಸುತ್ತಲಿನ ಈ ಪ್ರಪಂಚವನ್ನು ಬದಲಾಯಿಸಬೇಕಾದರೆ ನಮ್ಮಲ್ಲಿ ಪರಿವರ್ತನೆಯಾಗಬೇಕು ಕ್ರಾಂತಿ ತನ್ನೊಳಗೇ ಪ್ರಾರಂಭವಾಗಬೇಕು ಆದರೆ ಈ ಕ್ರಾಂತಿ ಯಾವುದೇ ಒಂದು ನಂಬಿಕೆ ಅಥವಾ ವಿಚಾರ ಪ್ರಣಾಳಿಕೆಗೆ ಅನುಗುಣವಾದಂತಹ ಕ್ರಾಂತಿಯಲ್ಲ ಏಕೆಂದರೆ ಒಂದು ವಿಚಾರದ ಮೇಲೆ ಆಧಾರಿತವಾದ ಅಥವಾ ಒಂದು ವಿಶಿಷ್ಟ ಮಾದರಿಗೆ ಅನುಗುಣವಾದ ಕ್ರಾಂತಿ ಕ್ರಾಂತಿಯೇ ಅಲ್ಲ ಎಂಬುದು ಸ್ಪಷ್ಟವಾದ ಸಂಗತಿ ತನ್ನಲ್ಲಿ ಮೂಲಭೂತವಾದ ಕ್ರಾಂತಿಯನ್ನು ಮಾಡಿಕೊಳ್ಳಬೇಕಾದರೆ ವ್ಯಕ್ತಿ ಸಂಬಂಧಗಳಲ್ಲಿ ತನ್ನ ಯೋಚನೆ ಮತ್ತು ಭಾವನೆಯ ಸಮಗ್ರ ಪ್ರಕ್ರಿಯೆಯನ್ನು ಅರಿತುಕೊಳ್ಳಬೇಕು ಇದೊಂದೇ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಇರುವ ಪರಿಹಾರ ಶಿಸ್ತು ನಂಬಿಕೆ ವಿಚಾರ ಪ್ರಣಾಳಿಕೆ ಮತ್ತು ಉಪದೇಶಕರ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವುದರಿಂದ ನಮ್ಮ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ ನಾವು ಕ್ಷಣದಿಂದ ಕ್ಷಣಕ್ಕೆ ಹೇಗೆ ಇದ್ದೇವೆ ಎಂಬುದನ್ನು ಸಂಗ್ರಹಣೆಯ ಪ್ರಕ್ರಿಯೆ ಇಲ್ಲದೆ ಅರಿತುಕೊಳ್ಳಬಲ್ಲವರಾದರೆ ಆಗ ಮನಸ್ಸಿನಿಂದ ಹುಟ್ಟದ ಒಂದು ಪ್ರಶಾಂತಿ ನಮ್ಮಲ್ಲಿ ಮೂಡುವುದು ನಮಗೆ ಮೂಡುವುದು ನಮಗೆ ಗೋಚರವಾಗುತ್ತದೆ ಪ್ರಶಾಂತಿ ಕಲ್ಪಿತವಲ್ಲ ಬೆಳೆಸಿಕೊಂಡದ್ದೂ ಅಲ್ಲ ಈ ಪ್ರಶಾಂತ ಸ್ಥಿತಿಯಲ್ಲಿ ಮಾತ್ರ ಸೃಜನಶೀಲತೆ ಇರಲು ಸಾಧ್ಯ